ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸರೋಜಾ. ಸ್ನೇಹಿತರೆ, ನಾನು ಈ ದಿನ ನಿಮಗೆ ಒಂದು ಸೂಪರ್ ಆಗಿರುವಂತಹ ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮ್ಮ ಸ್ಕಿನ್ ಸಂಟಾನಿಂದ ಎಷ್ಟೇ ಕಪ್ಪಗಾಗಿರ್ಬೋದು, ಕೆಲವೊಬ್ರಿಗೆ ಫೇಸ್ ಒಂದು ಕಲರ್ ಇದ್ದರೆ ಕೈಕಾಲೆಲ್ಲ ತುಂಬಾ ಕಪ್ಪಗಾಗಿರುತ್ತೆ ಸಂಟಾನಿಂದ. ಸೊ ಅಂಥವರು ಈ ಒಂದು ಹೋಮ್ ರೆಮಿಡಿನ ಆರಾಮಾಗಿ ಟ್ರೈ ಮಾಡ್ಬೋದು. ಒಳ್ಳೆ ಅಂದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕೇವಲ 7 ದಿನಗಳಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಿಮ್ಮ ಕಣ್ಣಲ್ಲಿ ನೀವೇ ನಂಬೋದಿಲ್ಲ, ನಿಮ್ಮ ಸ್ಕಿನ್ ಅಷ್ಟು ಲೈಟ್ ಆಗಿರುತ್ತೆ, ಗ್ಲೋ ಆಗಿರುತ್ತೆ, ಬ್ರೈಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ತಡ ಮಾಡ್ದೇನೆ, ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬಾರಿ ನೋಡ್ತಿದ್ರೆ, ಮತ್ತಷ್ಟು ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಲಂತ ಕೊಡಿ. ಸೊ ದಟ್ ಏನಾಗುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ, ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಕ್ಲೀನಾಗಿರುವಂತಹ ಬೌಲ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 2 ರುಪೀಸ್ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ತೆಗೆದುಕೊಂಡಿದ್ದೀನಿ. ಸೊ ನೀವು ಬೇರೆ ಬ್ರ್ಯಾಂಡ್ ಕಾಫಿ ಪೌಡರ್ನ ತೆಗೆದುಕೊಳ್ಬೋದು, ಬಟ್ ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ಆಗಿರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಫಿಲ್ಟರ್ ಕಾಫಿ ಪೌಡರ್ನ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ನೋಡ್ಬೋದು, ನಾನು ಇಲ್ಲಿ ಅಳತೆ ಪ್ರಕಾರ ಅನ್ನೋದಾದರೆ 1 ಟೇಬಲ್ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ ಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ. ನಿಮಗೆ ಕಾಫಿ ಪೌಡರ್ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ ಅಂತಲೇ ಹೇಳ್ಬೋದು. ಆಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ಯೂಸ್ ಮಾಡ್ಬೋದು ಕಾಫಿ ಪೌಡರ್ನ. ಸೊ ಇದು ಬಂದು ಇನ್ಸ್ಟೆಂಟಾಗಿ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಸಂಟನ್ನ ರಿಮೂವ್ ಮಾಡೋದಕ್ಕೂ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ನೋಡ್ಬೋದು, ನಾನು ಇದಕ್ಕೆ ಒಂದು ಹಾಫ್ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಿದ್ದೀನಿ. ನಿಂಬೆಹಣ್ಣಿನ ರಸ ಬೇಕಾಗುತ್ತೆ ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ. ನಿಮ್ಮದೇನಾದರೂ ಡ್ರೈ ಸ್ಕಿನ್ ಆಗಿದ್ದಲ್ಲಿ ನೀವು ಸಂಪೂರ್ಣವಾಗಿ ನಿಂಬೆಹಣ್ಣಿನ ರಸವನ್ನು ಸ್ಕಿಪ್ ಮಾಡಿ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅನ್ನೋದಾದರೆ ಇನ್ನೂ ನಿಮ್ಮ ಸ್ಕಿನ್ನ ತುಂಬ ಡ್ರೈ ಮಾಡುತ್ತೆ ನಿಂಬೆಹಣ್ಣಿನ ರಸ. ಸೊ ಆ ಕಾರಣಕ್ಕಾಗಿ ನಾನು ನೋಡ್ಬೋದು, ಇಲ್ಲಿ 1 ಟೇಬಲ್ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ಗೆ 1 ಟೇಬಲ್ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ ಅನ್ನುವ ಅಂಶ ಹೇರಳವಾಗಿರುತ್ತೆ. ಅಲ್ಲದೇ ಇದೊಂದೊಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡೋದ್ರಿಂದ ಇದು ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸಂಟ್ಯಾನ್ನ ಸಹ ಕೂಡ ರಿಮೂವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ನೋಡ್ಬೋದು, ನಾನು ಇದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ, ನಾನು ಇಲ್ಲಿ ವುಡ್ ಪ್ರೆಸ್ಡ್ ಕೋಕೋನೆಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೋನೆಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಬೋದು. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದಲ್ಲಿ ಕೋಕೋನೆಟ್ ಆಯಿಲ್ ಅಂದರೆ ತೆಂಗಿನ ಎಣ್ಣೆನ ನೀವು ಸಂಪೂರ್ಣವಾಗಿ ಸ್ಕಿಪ್ ಮಾಡಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ತೆಂಗಿನ ಎಣ್ಣೆನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ. ತೆಂಗಿನ ಎಣ್ಣೆನೂ ಅಷ್ಟೇ ನಮ್ಮ ಸ್ಕಿನ್ನ ಲೈಟ್ ಮಾಡೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೂ ಸಹ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಹ್ಯಾಂಗ್ ಆಗಿಡೋದಕ್ಕೂ ಸಹ ಕೂಡ ತೆಂಗಿನೆಣ್ಣೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ತೆಂಗಿನೆಣ್ಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಂತರ ನಾನು ಇಲ್ಲಿ ಮೇನ್ ಇಂಗ್ರೀಡಿಯೆಂಟಾಗಿ ಸಕ್ಕರೆನ ಯೂಸ್ ಮಾಡ್ತಿದ್ದೀನಿ. ಸಕ್ಕರೆ ಏನು ಮಾಡುತ್ತೆ ಅನ್ನೋದಾದರೆ ಸಂಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಒಂದೊಳ್ಳೆ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ. ಸೊ ಅದರಿಂದ ನಿಮ್ಮ ಸಂಟ್ಯಾನ್ ಆಗಿರ್ಬೋದು, ನಿಮ್ಮ ಸ್ಕಿನ್ನಲ್ಲಾಗಿರುವಂಥ ಸಂಟ್ಯಾನ್ ಆಗಿರ್ಬೋದು, ಡೆಡ್ ಸ್ಕಿನ್ ಸೆಲ್ಸ್ನೆಲ್ಲ ಸಹ ಕೂಡ ಕ್ಲೀನಾಗಿ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ ಅದನ್ನೆಲ್ಲ ಸಹ ಕೂಡ ರಿಮೂವ್ ಮಾಡೋದಕ್ಕೆ ಸಕ್ಕರೆ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. 1 ಟೇಬಲ್ಸ್ಪೂನ್ ಆಗೋಷ್ಟು ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಇದಕ್ಕೆ 1 ಟೇಬಲ್ಸ್ಪೂನ್ ಆಗೋಷ್ಟು ಹನಿ ಅಂದರೆ ಜೇನುತುಪ್ಪವನ್ನು ಸಹ ಕೂಡ ಬಳಸ್ತಿದ್ದೀನಿ. ಜೇನುತುಪ್ಪ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋದಾದರೆ ಸಂಪೂರ್ಣವಾಗಿ ಸ್ಕಿಪ್ ಮಾಡಿ. ಜೇನುತುಪ್ಪವನ್ನು ಆಲ್ ಸ್ಕಿನ್ ಟೈಪ್ ಅವ್ರು ಸಹ ಕೂಡ ಯೂಸ್ ಮಾಡ್ಬೋದು. ಇದೊಂದೊಳ್ಳೆ ನ್ಯಾಚುರಲ್ ಬ್ಲೀಚಿಂಗ್ ಆಗಿ ವರ್ಕ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ, ಲೈಟ್ ಮಾಡೋದಕ್ಕೆ, ಅದರ ಜೊತೆಗೆ ನಿಮ್ಮ ಸ್ಕಿನ್ನ ಎನಿ ಟೈಮ್ ಮಾಯಿಶ್ಚರೈಸಿಂಗ್ ಆಗಿಡೋದಕ್ಕೂ ಸಹ ಕೂಡ ಹನಿ ಅಂದರೆ ಜೇನುತುಪ್ಪ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಚಿಕ್ಕ ವಯಸ್ಸಿನಲ್ಲೇ ಅವ್ರಿಗೆ ತುಂಬ ನೆರಿಗೆಗಳು ಅಂದರೆ ಸುಕ್ಕೆಲ್ಲ ಸಹ ಕೂಡ ಮೂಡ್ತಾ ಬರುತ್ತೆ, ಅದನ್ನು ಸಹ ಕೂಡ ಹೋಗಲಾಡಿಸೋದಕ್ಕೆ ನಿಮ್ಮ ಸ್ಕಿನ್ನ ಟೈಟ್ ಮಾಡೋದಕ್ಕೆ ಜೇನುತುಪ್ಪ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನೀವು ಒಂದೊಳ್ಳೆ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ಟು ನೀವು ಸುಮಾರು ಇದನ್ನು 1-2 ರಿಂದ 3 ದಿನಗಳ ಕಾಲ ಸತತವಾಗಿ ಯೂಸ್ ಮಾಡ್ಬೋದು. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಡೈಲಿ ನೀವು ಸ್ನಾನ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮಿಶ್ರಣವನ್ನು ಫುಲ್ ಬಾಡಿಗೆ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ವಿತ್ ಫೇಸ್ ಸಹ ಕೂಡ, ಫೇಸ್ಗೆ, ನೆಕ್ಗಾಗಿರ್ಬೋದು, ಕೈ ಕಾಲ್ಗೆಲ್ಲ ಸಹ ಕೂಡ ಅಪ್ಲೈ ಮಾಡಿ 1-2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ ಅಥವಾ ಸ್ಕ್ರಬ್ ಮಾಡಬೇಕಾಗತ್ತೆ. ಸೊ ಸ್ಕ್ರಬ್ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದಾದರೆ, ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ, ಅದರ ಜೊತೆಗೇ ಸಂಟ್ಯಾನ್ ಸಹ ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸ್ಕ್ರಬ್ ಮಾಡಿದ ನಂತರ ನೀವು ಹಾಗೆ ಆದಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ನೀವು ಸ್ನಾನ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ 7 ದಿನಗಳ ಕಾಲ ಸತತವಾಗಿ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿ
ನಂತರ ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಸ್ಕ್ರಬ್ ಮಾಡಿದ ನಂತರ ಒಂದು 5 ನಿಮಿಷ ಹಾಗೆ ಬಿಡಿ. ಅದು ಸಂಪೂರ್ಣವಾಗಿ ಡ್ರೈ ಅಂತೂ ಆಗೋದಿಲ್ಲ ಸಂಪೂರ್ಣವಾಗಿ, ಯಾಕೆ ಅಂದರೆ ನಾವು ಇಲ್ಲಿ ತೆಂಗಿನೆಣ್ಣೆನ ಯೂಸ್ ಮಾಡಿದ್ದೀರಿ, ನಂತರ ಜೇನುತುಪ್ಪವನ್ನು ಯೂಸ್ ಮಾಡಿರೋ ಕಾರಣಕ್ಕೆ ಡ್ರೈ ಆಗೋದಿಲ್ಲ. ಒಂದು 5 ನಿಮಿಷ ಬಿಡಿ ಸಾಕಾಗುತ್ತೆ. ಒಂದು 5 ನಿಮಿಷ ಬಿಟ್ಟು ಆದಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಸ್ನಾನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದೇ ರೀತಿಯಾಗಿ ನಾನು ಆಗಲೇ ಹೇಳಿದಾಗೆ 7 ದಿನಗಳ ಕಾಲ ಸತತವಾಗಿ ಇದನ್ನು ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಎಷ್ಟೇ ಕಪ್ಪಗಿದ್ರೂ ಸಹ ಕೂಡ ಲೈಟ್ ಆಗೋದಕ್ಕೆ, ಗ್ಲೋ ಆಗೋದಕ್ಕೆ, ಸನ್ ಟ್ಯಾನ್ ರಿಮೂವ್ ಆಗೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ನಂತರ ಮೇನಾಗಿ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ನೆರಿಗೆಗಳು ಅಂದರೆ ಸುಕ್ಕೆಲ್ಲ ಮೂಡಿದರೆ ಅದನ್ನೆಲ್ಲ ಸಹ ಕೂಡ ಟೈಟ್ ಮಾಡೋದಕ್ಕೂ ಸಹ ಈ ಒಂದು ಮಿಶ್ರಣ ಅನ್ನೋದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನೋಡೋದಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಈ ಒಂದು ಮಿಶ್ರಣವನ್ನು ಅಥವಾ ಈ ಒಂದು ಹೋಮ್ ರೆಮಿಡಿನ ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡು ಮಾಡ್ಬೋದು, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತೀರಿ ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.